ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ಜೂನ್ ತಿಂಗಳಲ್ಲಿ ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೋಡಿಬಿಡೋಣ ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮಿಥುನ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಹದಿನೆಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಇಪ್ಪತ್ತಾರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಕುಜ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಈಗಾಗಲೇ ಸಂಚರಿಸಿ ತಮ್ಮ ಸ್ಥಾನಗಳಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳು ಮತ್ತು ಈಗ ಸಂಚರಿಸುವಂತಹ ಗ್ರಹಗಳ ಸ್ಥಾನಗಳನ್ನು ಗಮನಿಸೋದು ಆಯಿತು ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ ರವಿಗ್ರಹದ ಸಂಚಾರ ಏಳು ಮತ್ತು ಎಂಟನೇ ಮನೆಯ ಸಂಚಾರವಾಗಿರುತ್ತೆ ಕುಜನ ಸಂಚಾರ ಐದು ಮತ್ತು ಆರನೇ ಮನೆಯ ಸಂಚಾರವಾಗಿರುತ್ತೆ ಬುಧಗ್ರಹದ್ದು ಏಳನೇ ಮನೆಯ ಸಂಚಾರವಾಗಿದ್ದರೆ ಗುರುಗ್ರಹ ಐದನೇ ಮನೆಯ ಸಂಚಾರವನ್ನು ಮಾಡ್ತಿರ್ತಾರೆ ಶುಕ್ರ ಆರು ಮತ್ತು ಏಳನೇ ಮನೆಯ ಸಂಚಾರವನ್ನು ಮಾಡ್ತಿದ್ರೆ ಶನಿ ನಾಲ್ಕನೇ ಮನೆಯ ಸಂಚಾರವನ್ನು ಮಾಡ್ತಿರ್ತಾರೆ ರಾಹು ಆರನೇ ಮನೆಯ ಸಂಚಾರವನ್ನು ಮಾಡಿದ್ರೆ ಕೇತು ಹನ್ನೆರಡನೇ ಮನೆಯ ಸಂಚಾರವನ್ನು ಮಾಡ್ತಿರ್ತಾರೆ ಈ ಎಲ್ಲ ಸಂಚಾರಗಳು ಗೋಚಾರದ ಫಲಗಳನ್ನು ಹೇಗೆ ಸೂಚಿಸ್ತಾ ಇದ್ದಾವೆ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ತುಂಬ ದಿನಗಳ ನಂತರದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಇವರ ಜೀವನ ಅಭಿವೃದ್ಧಿಯ ಕಡೆಗೆ ಸಾಗುವಂತಹದ್ದು ಹಿಡಿದಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹದ್ದು ಅದೇ ರೀತಿಯಾಗಿ ಒಂದು ಶುಭಯೋಗ ಇವರ ಜೀವನದಲ್ಲಿ ಬರುವಂತಹದ್ದು ತುಂಬ ದಿವಸಗಳಿಂದ ತಿಂಗಳುಗಳಿಂದ ವರ್ಷಗಳಿಂದ ಪ್ರಯತ್ನಿಸ್ತಿರ್ತಾರೆ ಮದುವೆ ಆಗ್ತಿರೋದಿಲ್ಲ ಅಥವಾ ಪ್ರೀತಿಸಿ ಮದುವೆಗೆ ಮುಹೂರ್ತವನ್ನು ಹುಡುಕ್ತಿರ್ತಾರೆ ಪ್ರೀತಿ ಮಾಡಬೇಕಾದ್ರೆ ಮದುವೆ ಒಂದು ಮುಹೂರ್ತ ಹುಡುಕ್ಲಾರರು ಮದುವೆಗಂತ ಬಂದ ತಕ್ಷಣ ಎಲ್ಲರೂ ಮುಹೂರ್ತ ಹುಡುಕ್ಲೋಕ್ಕೆ ಶುರು ಮಾಡ್ತಾರೆ ಅದು ಯಾವ ಲೆಕ್ಕವೋ ಅರ್ಥವಾಗಲ್ಲ ಕೆಲವೊಮ್ಮೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲವೋ ಅಥವಾ ಮುಹೂರ್ತದ ಮೇಲೆ ನಂಬಿಕೆ ಜಾಸ್ತಿಯೋ ಅರ್ಥವಾಗದ್ದು ತುಂಬ ಸನ್ನಿವೇಶಗಳು ಹಲವಾರು ಜೀವನದಲ್ಲಿ ಘಟಿಸುತ್ತವೆ ಅದೇ ರೀತಿಯಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶುಭಯೋಗಗಳು ಈ ಒಂದು ಮಾ ತಿಂಗಳಲ್ಲಿ ಮಾಸದ ಅಂತ್ಯದಲ್ಲಿ ಎಸ್ಪೆಷಲಿ ಹದಿನೆಂಟನೇ ತಾರೀಕು ಶುಕ್ರನ ಸಂಚಾರವಾದ ನಂತರದಲ್ಲಿ ನಿಮಗೆ ಮದುವೆ ಸೆಟ್ ಆಗ್ತಕ್ಕಂತಹದ್ದು ಅದರಲ್ಲೂ ನಿಮಗೆ ಅನುರೂಪವಾದಂತಹ ಜೋಡಿ ಬರತಕ್ಕಂಥದ್ದು ವರನಿಗೆ ವಧು ವಧುವಿಗೆ ವರ ಸಿಗುವಂತಹದ್ದು ಪ್ರೀತಿಸಿ ತುಂಬ ದಿವಸಗಳಿಂದ ಕಾದು 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 ಮದುವೆ ಆಗೋಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಈ ತಿಂಗಳು ಮದುವೆ ಆಗ್ತದೆ ಶುಭಯೋಗ ಉಂಟಾಗತ್ತೆ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭಗಳು ಬರುತ್ತವೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಪದವಿಗಳು ಜಾಸ್ತಿ ಆಗುತ್ತವೆ ನಿಮ್ಮನ್ನು ಕೊಂಡಾಡುವಂಥವರು ಜಾಸ್ತಿ ಆಗ್ತಾರೆ ಶತ್ರುಗಳು ನಿರ್ಣಾಮವಾಗುವಂಥದ್ದು ಹಣ ಬಂದು ಕೈಗೆ ಸೇರುವಂತಹದ್ದು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ವಿದ್ಯಾಭ್ಯಾಸ ಪ್ರಾಪ್ತಿ ಆಗುವಂತಹದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪು ಮಾಡ್ತಾ ಅದನ್ನು ಒಂದು ಜಾರಿಗೆ ತರುವಂತಹ ಕೆಲಸದಲ್ಲಿ ನೀವು ಮಗ್ನರಾಗ್ತೀರಿ ಜೊತೆಗೆ ಅದರಲ್ಲಿ ಯಶಸ್ಸನ್ನು ಸಹ ನೀವು ಪಡ್ಕೊಳ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುರುವಾಗತ್ವೆ ಮಾನಸಿಕ ಸಂತೋಷ ಮಾನಸಿಕ ಉಲ್ಲಾಸ ಸಂಗಾತಿ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರೆ ತಾನೇ ಆಗಲಾರದು ಸಂತಸ ಇದಕ್ಕಿಂತ ಬೇಕಾಗಿಲ್ಲ ಸ್ವರ್ಗ ನೋಡ್ತಾ ಅದಕ್ಕೆ ಕಿಚ್ಚು ಹಚ್ಚುವಂಥದ್ದು ಕೆಲಸ ಮಾಡ್ತೀರಿ ತುಂಬ ಸಂತೋಷವಾದಂಥ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಇರುವಂಥದ್ದು ಕಣ್ಣೀರಿಗೆ ಕೊನೆ ಕಾಣಿಸಿ ಮುಖದ ಮೇಲೆ ಒಂದಿಷ್ಟು ನಗೆ ಮುಡೆಯೇ ಮೂಡುತ್ತೆ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸದಲ್ಲಿ ಎಸ್ಪೆಷಲಿ ವ್ಯಾಪಾರವಿರಬಹುದು ಪರ್ಸನಲ್ ಲೈಫ್ ಇರಬಹುದು ತುಂಬ ಯಾವಾಗಲೂ ಇವರು ಕೊರಗುತಾ ಇರ್ತಾರೆ ಮರಗುತ್ತಾ ಇರ್ತಾರೆ ಅಂತಃಕರಣ ಜಾಸ್ತಿ ಇವರಲ್ಲಿ ಅದೇ ರೀತಿಯಾಗಿ ಸಿಟ್ಟು ಸೆಡವು ಸಹ ತುಂಬಾ ಜಾಸ್ತಿ ಇರುವಂಥದ್ದು ಇವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅರ್ಥ ಮಾಡಿಕೊಂಡವರು ಇವರನ್ನು ಯಾವತ್ತೂ ಬಿಟ್ಟು ಹೋಗಲಾರರು ಆದರೆ ಅರ್ಥ ಮಾಡ್ಕೊಳ್ಳೋದೇ ಇದೆಯಲ್ಲ ಇವರ ಜೀವನದಲ್ಲಿ ಕಷ್ಟಗಳು ಸೊ ಹಾಗಾಗಿ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಯೋಗಗಳು ಇದು ನಿಮಗೆ ಈ ಮಾಸದಲ್ಲಿರುವಂಥದ್ದು ಎಸ್ಪೆಷಲಿ ಈಗಾಗಲೇ ವಿವಾಹವಾಗಿದ್ದು ವೈಧವ್ಯ ಯೋಗವನ್ನು ಅನುಭವಿಸಿ ಮರು ಮದುವೆಗೆ ಸಿದ್ಧವಿರುವಂಥವರು ಅಥವಾ ಮರು ಮದುವೆಗೆ ಹುಡುಕ್ತಾ ಇರುವ ಇಡು ಹುಡುಕ್ತಿರುವಂತಹ ವಿಧವಾ ಸ್ತ್ರೀಯರಿಗೆ ವಿವಾಹ ಯೋಗ ಈ ಮಾಸದಲ್ಲಿ ತುಂಬ ಚೆನ್ನಾಗಿ ಇರುವಂಥದ್ದು ಶರೀರ ಬಾಧೆ ಸ್ವಲ್ಪ ಮಟ್ಟಕ್ಕೆ ಕಾಡುತ್ತೆ ಅಂದರೆ ನೋಡಬಹುದು ಆರನೇ ಮನೆಯಲ್ಲಿ ಒಂದು ಸಂಚಾರ ಇರುವಂತಹ ರಾಹುವಿನ ಪ್ರಭಾವ ನಿಮಗೆ ಸ್ವಲ್ಪ ಮಟ್ಟಕ್ಕೆ ಈ ಹಲ್ಲುಗಳ ಬಾಧೆಯನ್ನು ಕೊಡುವಂತಹದ್ದು ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಇನ್ಫೆಕ್ಷನ್ಗಳು ಕ್ರಿಯೇಟ್ ಮಾಡುವಂಥದ್ದು ಈ ರೀತಿಯಾದಂಥ ಸಣ್ಣ ಸಣ್ಣ ಒಂದು ಅನಾರೋಗ್ಯದ ಬಾಧೆಗಳನ್ನು ಹೊರತುಪಡಿಸಿದರೆ ಇನ್ಯಾವುದೇ ರೀತಿಯಾಗಿಯೂ ನಿಮಗೆ ತೊಂದರೆಗಳು ಬರಲಾರದು ಮುಖದ ಮೇಲೆ ಭಂಗುಗಳಿದ್ದರೆ ಸ್ವಲ್ಪ ಕ್ಲಿಯರ್ ಆಗುವಂಥದ್ದು ಹೀಗೆ ಹಲವು ವಿಚಾರಗಳಲ್ಲಿ ನಿಮಗೆ ಶುಭಯೋಗವೇ ಕಾದಿದೆ ವೃಶ್ಚಿಕ ರಾಶಿಯವರಿಗೆ ಒಂದು ಕಣ್ಣೀರಿಗೆ ಕೊನೆ ಹೊಸ ಜೀವನಕ್ಕೆ ನಾಂದಿ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯವಾಗಿದೆ ಅದರಲ್ಲೂ ರವಿಗ್ರಹದ ಸಂಚಾರಗಳನ್ನು ಗಮನಿಸಬಹುದು ಅದೇ ರೀತಿಯಾಗಿ ಶುಕ್ರಗ್ರಹದ ಸಂಚಾರ ನೇರವಾಗಿ ರಾಶಿಯ ಮೇಲೆ ವೀಕ್ಷಣೆ ಬರುವಂಥದ್ದು ಕಳತ್ರಯೋಗ ತುಂಬ ಚೆನ್ನಾಗಿ ಬಲವನ್ನು ಕೂಡ ಕೂಡಿಸಿಕೊಡ್ತಕ್ಕಂತಹದ್ದು ಎಲ್ಲವೂ ಸಹ ಉತ್ಪತ್ತಿಯಾಗುತ್ತೆ ಆದರೆ ಕುಜ ಆರನೇ ಮನೆಗೆ ಬಂದು ರಾಹು ಜೊತೆಗೆ ಸೇರಿಕೊಳ್ಳೋದ್ರಿಂದ ಅಧಿಕ ಉಷ್ಣತೆಯ ಬಾಧೆ ದೇಹಕ್ಕೆ ಕಾಡುವಂತಹ ಸನ್ ಸಾಧ್ಯತೆಗಳು ಇದ್ದಾವೆ ಸ್ವಲ್ಪ ಸ್ವಲ್ಪ ಏನು ಏನೂ ಮಾಡಲಿಕ್ಕಾಗಲ್ಲ ಒಂದು ಒಳ್ಳೆ ಹೋಳಿಗೆ ಮಾಡ್ತಿದ್ದೀವಿ ಅಂದರೆ ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಡುವಂಥದ್ದು ಸೀದ್ ಹೋಗುವಂಥದ್ದು ಕಾಮನ್ನು ಹದವಾಗಿ ಎಷ್ಟೇ ಹದ ಮಾಡಿದರೂ ಎಲ್ಲೋ ಒಂದು ಕಡೆ ಸಣ್ಣ ಮಾರ್ಕ್ ಬಂದೇ ಬರುತ್ತಲ್ಲ ಅದೇ ರೀತಿಯಾಗಿ ಒಂದು ಜೀವನದಲ್ಲಿ ಸಣ್ಣ ಸಣ್ಣ ತೊಂದರೆಗಳನ್ನು ಹೊರತುಪಡಿಸಿದರೆ ಮೇಜರ್ ಇನ್ಯಾವುದೇ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬದುಕ್ತೀರಿ ಬಾಳ್ತೀರಿ ಹಾಗಂತ ದೈವಾರಾಧನೆಯನ್ನು ಮರಿಬಾರ್ದು ದೇವರ ಪೂಜೆಯನ್ನು ಮರಿಬಾರ್ದು ಲಕ್ಷ್ಮೀನಾರಾಯಣ ದೇವರನ್ನು ಪೂಜೆ ಮಾಡಿ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಮಾಡಿ ಈ ಮಾಸದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ವೈಭೋಗವನ್ನು ಅನುಭವಿಸ್ತೀರಿ ಬಹಳ ಕಷ್ಟಪಟ್ಟಿದ್ದೀರಿ ಈ ತಿಂಗಳಾದರೂ ನಿಮ್ಮ ಜೀವನದಲ್ಲಿ ಸುಖವಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೂನ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿತ್ತು ಹೇಗಿರುತ್ತೆ ಅನ್ನುವಂತಹ ಮಾಹಿತಿ ತಿಳ್ಕೊಂಡಿದ್ದಾಯಿತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ ಲೋಕ ಸಂಸ್ಥಾ ಸುಖಿನೋ ಭವಂತು ಸಮಸ್ತ ಭವಂತು